ನಮಗೆ ರಾಕೇಶ್ ಅಡಿಗ ವಿನ್ ಆಗಬೇಕು ಯಾಕಂದ್ರೆ ಅವನು ಜೆನ್ಯೂನ್ ಆಗಿರ್ತಾನೆ ಯಾವಾಗಲೂ ಆಕ್ಟಿವ್ ಆಗಿರ್ತಾನೆ ಎಲ್ಲರಿಗೂ ಸ್ಮೈಲ್ ಮಾಡ್ತಾನೆ ಆಮೇಲೆ ಏನೋ ಒಂದರ ಅವನು ಹುಡುಗರಿಗೆ ಅಟ್ರಾಕ್ಟ್ ಆಗ್ತಾನೆ ಆಮೇಲೆ ಯಾವಾಗಲೂ ಹುಡುಗರಿಗೆ ಪರವಾಗಿ ಮಾತಾಡ್ತಿರ್ತಾನೆ ಸೋ ಹಾಗಾಗಿ ಅವನು ವಿನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಓಟಿಟಿ ಇಂದ ಅವನು ಚೆನ್ನಾಗಿ ಮಾಡ್ಕೊಂಡು ಬಂದಿದಾನಲ್ಲ ಸೋ ಹಾಗಾಗಿ ಸರಿ ಯಾರಿಗೆ ಇದ್ರೂ ಖುಷಿನೇ ಬಟ್ ದೀಪಿಕಾ ದಾಸ್ ಗೆ ಅವರು ಏನು ಕೇಳಬೇಕು ಮೈ ಫೇವರಿಟ್ ಹೀರೋಯಿನ್ ಅಂಡ್ ಎಲ್ಲದಲ್ಲೂ ಇಷ್ಟ ಸೀರಿಯಲ್ ಇಂದ ನೋಡ್ತಾ ಇದೀವಿ ಸೋ ಹಾಗಾಗಿ ಇಷ್ಟ ಎಲ್ಲರೂನು ಇಷ್ಟನೇ ಬಟ್ ಫೇವರಿಟ್ ಸೀರಿಯಲ್ ನೋಡ್ತಿದ್ರದಿಂದ ರಾಕೇಶ್ ಗೆಲ್ಬೇಕು ಅನ್ಸುತ್ತೆ ರಾಕೇಶ್ ಅಡಿಗ ಟಾಸ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾವುದು ಗಾಸಿಪ್ ಯಾವ ತಂಟೆಗೆ ಹೋಗಲ್ಲ ಅವರ ಪಾಡಗವರು ಅವರದ ಏನು ಕೆಲಸ ಇದೆಯೋ ಮುಗಿಸ್ಕೊಂಡು ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡಿದ್ದೀನಿ ಆ್ಯಕ್ಚುಲಿ ಅವ್ರದ್ದು ಅನ್ನೆಸೆಸರಿ ಏನು ಹೆಚ್ಚಿಗೆ ಮಾತಾಡೋದಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರೇ ಗೆಲ್ಬೇಕು ಅಂತ ಯಾಕೆಂದರೆ ಅದು ಅಲ್ಲದೆ ಅವರು ತುಂಬ ದೊಡ್ಡ ಸೆಲೆಬ್ರಿಟಿನೂ ಅಲ್ಲ ನಮ್ಮಂಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಅವರು ಒಂದು ಚಾನ್ಸ್ ಗೆಲ್ಲಿ ಅಂತಂದ್ಬಿಟ್ಟು ರೂಪೇಶ್ ಶೆಟ್ಟಿ ಇನ್ನಾಗಬೇಕು ಅವ್ರು ಚೆನ್ನಾಗಿ ಆಡಿದ್ದಾರೆ ಹಾಂ ಆಗಬೇಕು ನೋಡ್ತಾ ಇದ್ದೀನಿ ನನಗೆ ನನಗೆ ರೂಪೇಶ್ ಶೆಟ್ಟಿ ವಿನ್ ಆಗಬೇಕು ಸಕ್ಕತ್ ಜೆನ್ಯೂನು ಗೇಮ್ಗೋಸ್ಕರ ಆಡ್ತಾ ಇಲ್ಲ ಅವ್ರು ಏನಿದ್ದಾರೆ ಆ ಥರನೇ ಆಡ್ತಾರೆ ಸೊ ರೂಪೇಶ್ ಶೆಟ್ಟಿ ಯಾಕಂದರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತು ಬಾಡಿ ಲ್ಯಾಂಗ್ವೇಜು ಮತ್ತು ಆ್ಯಕ್ಟಿವಿಟೀಸು ಮತ್ತು ಗೇಮಲ್ಲಿ ಪ್ರತಿಯೊಂದರಲ್ಲೂ ಸ್ವಲ್ಪ ಇನ್ವಾಲ್ವ್ ಆಗಿ ಸ್ವಲ್ಪ ಜನಗಳನ್ನ ಸ್ವಲ್ಪ ಅಟ್ರಾಕ್ಷನ್ ಮಾಡೋವಂಥ ಕೆಪಾಸಿಟಿ ಇದೆ ಹೌದು ಹೌದು ಪ್ಲಸ್ ಇನ್ನೊಂದೇನಂದರೆ ನಮ್ಮ ಊರು ಕಡೆಯವರಲ್ವಾ ಮಂಗಳೂರವರಲ್ವಾ ಅದಕ್ಕೆ ಸ್ವಲ್ಪ ಅಭಿಮಾನ ಜಾಸ್ತಿ ರೂಪೇಶ್ ಶೆಟ್ಟಿ ಯಾಕೆ ಅಂತ ಅಂದರೆ ಜಸ್ಟ್ ಆ್ಯಸ್ ಅ ಫ್ಯಾನ್ ರೂಪೇಶ್ ಶೆಟ್ಟಿ ತುಂಬ ಚೆನ್ನಾಗಿ ಆಡ್ತಾರೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಆಮೇಲೆ ಹಿ ಇಸ್ ವೆರಿ ಫನ್ ಬೇರೆಯವ್ರ ಥರ ಡ್ರಾಮ್ಯಾಟಿಕ್ ಆಗೆಲ್ಲ ಆಡಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಹಿ ಇಸ್ ವೆರಿ ರಿಯಲ್ ರೂಪೇಶ್ ಶೆಟ್ಟಿ ಹಾಂ ರೂಪೇಶ್ ಶೆಟ್ಟಿ ಚೆನ್ನಾಗಿ ಆಡ್ತಾ ಇದ್ದಾನೆ ಮೊದಲಿಂದೇನೂ ಫಸ್ಟ್ ಯಾವುದು ಒಟ್ಟಿಟಿ ಅಲ್ಲ ಆ ಸೀಸನ್ಲಿಂದ ಚೆನ್ನಾಗಿ ಆಡಿದ್ದಾರೆ ರಾಕೇಶ್ ಅಡಿಗನೂ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರಿಬ್ಬರೇ ಫೈನಲ್ ಬರಬೇಕಂತ ಸೇಮ್ ನಮ್ಮದು ಅದೇ ಅದು ಒ ಟಿ ಟಿಯಲ್ಲಿ ಚೆನ್ನಾಗಿ ಆಡಿದ್ದಾರೆ ಇದು ಇವಾಗೂ ಚೆನ್ನಾಗಿ ಆಡ್ತಿದ್ದಾರಲ್ಲ ಹಿಂಗಾಗಿ ಅವರು ರೂಪೇಶ್ ಹಾಂ ದೀಪಿಕಾ ದಾಸೆ ವಿನ್ ಆಗಬೇಕು ಅವರು ಗೇಮ್ಸು ಅಷ್ಟೇ ಚೆನ್ನಾಗಿ ಆಡ್ತಾರೆ ಇಂಟರ್ಯಾಕ್ಟು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನಮಗೆ ಕನ್ನಡ ಪರ ಹೋರಾಟ ಮಾಡ್ತಾ ಇದ್ದಾರೆ ರೂಪೇಶ್ ರಾಜಣ್ಣವರು ಏನಂದರೆ ಅವರು ಕನ್ನಡದ ಬಗ್ಗೆ ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅದರಿಂದ ಗೆದ್ದರೆ ಒಳ್ಳೆಯದು ಇನ್ನೂ ಸ್ವಲ್ಪ ಯಾಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಎಲ್ಲ ತೆಲುಗು ತಮಿಳು ಮಾತಾಡ್ತಾಯಿದ್ರೆ ಆಮೇಲೆ ಕನ್ನಡ ಬಗ್ಗೆ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆಲ್ಲ ಜನ ಇಂಗ್ಲೀಷು ತೆಲುಗು ಜಾಸ್ತಿ ಮಾತಾಡ್ತಾ ಇದ್ದಾರೆ ಆದ್ದರಿಂದ ರೂಪೇಶ್ ರಾಜಣ್ಣ ಗೆದ್ದರೆ ಅನುಕೂಲ ಆಡ್ತಾಯಿದ್ದಾರೆ ಒಳ್ಳೆ ಆಮೇಲೆ ಮಿಮಿಕ್ರಿ ಮಾಡ್ತಾರೆ ಆಮೇಲೆ ಕಾಮಿಡಿಯನ್ ಮಾಡ್ತಾರೆ ಹಾಡುಗಳಾಡ್ತಾರೆ ಆಮೇಲೆ ಪ್ರತಿಯೊಂದು ಎಲ್ಲಾದರೂ ಎಲ್ಲರ ಜೊತೆಲೂ ಹೊಂದ್ಕೊಂಡು ಹೋಗ್ತಾರೆ ಮಿಂಗಲ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ರೂಪೇಶ್ ಶೆಟ್ಟಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರು ವಿನ್ ಆದರೆ ಖುಷಿನೇ ಮತ್ತು ರಾಜಣ್ಣ ಅವರು ವಿನ್ ಆದರೆ ತುಂಬ ಇಷ್ಟ ರೂಪೇಶ್ ಶೆಟ್ಟಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರು ವಿನ್ ಆದರೆ ತುಂಬ ಇಷ್ಟ ಅಂದರೆ ಅವ್ರು ಓ ಟಿ ಟಿಯಿಂದನೂ ಇದ್ದಾರೆ ಅಲ್ವಾ ಅದರಿಂದ ಅವರೇ ವಿನ್ ಆದರೆ ನಮಗೆ ಇಷ್ಟ ಇಲ್ಲಾಂದರೆ ದೀಪಿಕಾ ದಾಸ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ದಿವ್ಯಾ ಅವ್ರ ಹುಡುಗನೂ ಆಡ್ತಿದ್ದಾರೆ ನನಗೆ ರೂಪೇಶ್ ಶೆಟ್ಟಿ ವಿನ್ ಆದರೆ ತುಂಬ ಇಷ್ಟ ರೂಪೇಶ್ ಶೆಟ್ಟಿ ನಮ್ಮೂರವನು ಅದಕ್ಕೆ ಇಲ್ಲ ಈಸ್ ಗುಡ್ ಚೆನ್ನಾಗಿ ಆಡ್ತಿದ್ದಾರೆ ಡಿಸರ್ವಿಂಗ್ ಅನ್ಸುತ್ತೆ ದೀಪಿಕಾ ದಾಸ್ ಅಂದರೆ ಅವರು ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಆಟ ಆಡೋದಾಗಲಿ ಅಥವಾ ಮಾತಾಡೋದಿರಲಿ ಎಲ್ಲ ಚೆನ್ನಾಗಿ ಮಾಡ್ತೀರ ಸೊ ಅವ್ರು ವಿನ್ ಆದರೆ ಚೆನ್ನಾಗಿರುತ್ತೆ ರೂಪೇಶ್ ಶೆಟ್ಟಿ ಅಲ್ಲ ರೂಪೇಶ್ ಶೆಟ್ಟಿಯಾ ರೂಪೇಶ್ ಶೆಟ್ಟಿ ಮಂಗಳೂರು ಸರ್ ಅಲ್ವಾ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತು ಎಲ್ಲ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾವುದು ಏನೂ ಬಿಟ್ಕೊಟ್ಟಿಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಮನೆಯವ್ರ ಹತ್ರ ಸೊ ಇಟ್ ಡಿಸರ್ವ್ಸ್ ಟು ಬಿ ವಿನ್ ಯಾ ನಮ್ಮ ಪ್ರಕಾರನೂ ಅವರೇ ವಿನ್ನರ್ ಆಗಬೇಕು ಅವ್ರ ಟಾಸ್ಕ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಎಸ್ 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 ಸೇಮ್ ರೂಪೇಶ್ ಶೆಟ್ಟಿ ಅವ್ರ ಮಂಗಳೂರು ಅವರು ರಾಕೇಶ್ ಅಡಿಗಾನ ಅವ್ರು ನನ್ನ ಫೇವ್ರೇಟ್ ಆ್ಯಕ್ಟರ್ ಅಣ್ಣ ಹೌದು ನಮಗೂ ರಾಕೇಶ್ ಅಡಿಗಾನೇ ಇಷ್ಟ ಅವರೇ ವಿನ್ ಆಗಬೇಕು ಅವ್ರದ್ದೆಲ್ಲ ಆ್ಯಕ್ಟಿಂಗ್ ಎಲ್ಲ ಅವ್ರದ್ದೆಲ್ಲ ಟಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ
ಹೌದು ಅವರೇ ವಿನ್ ಆಗಬೇಕು. ಥ್ಯಾಂಕ್ಸ್. ಫ್ಯಾನ್ ಆಫ್ ರಾಕೇಶ್ ಅಡಿಗ ಅವ್ನು ಹಂಬಲಿದಾನ ಮನುಷ್ಯ ಅವನೇ ವಿನ್ ಆಗ್ತೈತೆ. ಯಾರು ವಿನ್ ಆಗಬಹುದು? ಪ್ರಾಬಬ್ಲಿ ರೂಪೇಶ್ ಶೆಟ್ಟಿ ವಿನ್ ಆಗಬಹುದು, ಬಟ್ ನಮಗೆ ಯಾರಾದರೂ ಹುಡುಗಿ ವಿನ್ ಆಗಲಿ ಅನ್ನೋದಿದೆ. ಐದರ್ ದೀಪಿಕಾ ಅವ್ರ ದಿವ್ಯಾ ಇಷ್ಟು ದಿನದಲ್ಲಿ ಶ್ರುತಿ ಅವ್ರು ಬಿಟ್ಟರೆ ಯಾರೂ ವಿನ್ ಆಗಿಲ್ಲ ಅಲ್ಲ, ಎಲ್ಲ ಬರೀ ಹುಡುಗರೇ ವಿನ್ ಆಗ್ತಿದ್ರೆ. ಅಟ್ಲೀಸ್ಟ್ ಈ ಸೀಸನಲ್ಲಿ ಮತ್ತೆ ಹೋಗಿರೋರು ವಾಪಸ್ ಬಂದಿದ್ದಾರೆ, ಸೊ ವಿನ್ ಆಗಲಿ ಅಂತ. ರೂಪೇಶ್ ಶೆಟ್ಟಿ ಇಲ್ಲ, ಅವರು ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಮನೇಲಿ, ಆಲ್ವೇಸ್ ಸ್ಮೈಲಿಂಗ್ ಫೇಸ್, ಎಲ್ಲರನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಗೆಲ್ಲಬೇಕು ಅನ್ನೋದು ಒಂದು ಆಸೆ. ನಾವು ಡೈಲಿ ನೋಡ್ತೀವಿ. ದೀಪಿಕಾ, ದೀಪಿಕಾ ರೂಪೇಶ್ ಶೆಟ್ಟಿ ಒಬ್ಬರೆಸ್ರು. ದೀಪಿಕಾ ಹಾಂ. ರಾಕೇಶ್ ಅಡಿಗ ರಾಕೇಶ್ ಅಡಿಗ ಅವ್ರನ್ನ ಮೊದಲಿಂದಲೂ ಫಾಲೋ ಮಾಡ್ತಿದ್ದೆ ನಾನು, ಚೆನ್ನಾಗಿ ಆಡ್ತಿದ್ದಾರೆ. ರೂಪೇಶ್ ರಾಜಣ್ಣ ಗೆಲ್ಲಬೇಕು ಸರ್ ಅವ್ರು, ಯಾಕಂದರೆ ಸಮಾಜ ಸೇವಕರು ಮತ್ತು ಈ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅಲ್ವಾ, ಕನ್ನಡ ನಾಡು ನುಡಿ ನೆಲ ಜಲ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಇರೋದ್ರಿಂದನೇ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅಂತಕ್ಕಂಥದ್ದನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ರಕ್ಷಣಾ ವೇದಿಕೆಯವರು ಇವರೆಲ್ಲನೂ, ಇಲ್ಲ ಅಂದರೆ ನಿಮಗೂ ಗೊತ್ತು ಎಲ್ಲ ಕಡೆನೂ ಈ ಕನ್ನಡ ಮಯ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆ ಬೇರೆ ಇತರೆ ಅವರು ಎಲ್ಲ ಬಂದು, ಹಿಂದಿ ಅವರು ಎಲ್ಲ ಬಂದು ನಮ್ಮ ಕನ್ನಡನ ಮಾತಾಡ್ತಾನೆ ಅರ್ಥ ಇಲ್ಲ ಅಲ್ವಾ. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಎಲ್ಲರೂ ನಮ್ಮ ಕನ್ನಡದ ಅಭಿಮಾನಿ, ಕನ್ನಡದ ಕಟ್ಟಾಳು ಅವ್ರನ್ನೇ ಗೆಲ್ಲಿಸಬೇಕು ಅಂತ ನಾನು ನಿಮ್ಮ ವಾಹಿನಿಯ ಪರವಾಗಿ ಮತ್ತು ಸಮಸ್ತ ಕನ್ನಡ ಜನಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ.